ನಮಸ್ಕಾರ, ಉದಿಮ್ಸ್ ಕರ್ನಾಟಕಕ್ಕೆ ಸ್ವಾಗತ. ದೇಶಾದ್ಯಂತ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಅಲೆ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಗೊರಪ್ಪನಪಾಳ್ಯದ ಸುತ್ತಮುತ್ತ ಮುಸ್ಲಿಂ ಬಾಂಧವರು ಕೇಂದ್ರದ ಕಾಯ್ದೆ ವಿರೋಧಿಸಿ ಮಾನವ ಸರಪಳಿ ರಚಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ಎನ್ಆರ್ಸಿ ಎನ್ಪಿಆರ್ ವಿರೋಧಿ ಅಲೆ ದೇಶದಾದ್ಯಂತ ಮುಂದುವರೆದಿದ್ದು ಕಾಯ್ದೆಯ ಹಿಂತೆಗೆತಕ್ಕೆ ಒತ್ತಾಯ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಬನ್ನೇರುಘಟ್ಟ ರಸ್ತೆ ಗುರಪ್ಪನಪಾಳ್ಯದ ಬಳಿ ಪೌರತ್ವ ತಿದ್ದುಪಡಿ ಕಾಯ್ದೆ ಎನ್ಆರ್ಸಿ ಎನ್ಪಿಆರ್ ವಿರೋಧಿಸಿ ಮುಸಲ್ಮಾನರು ಮಾನವ ಸರಪಳಿ ರಚಿಸಿ ಭಾರೀ ಪ್ರತಿಭಟನೆ ವ್ಯಕ್ತಪಡಿಸಿದರು. ಕಿಲೋಮೀಟರ್ ಗಟ್ಟಲೆ ಉದ್ದದ ಮಾನವ ಸರಪಳಿಯಲ್ಲಿ ಯುವಕರು, ಮಹಿಳೆಯರು, ಮುಸಲ್ಮಾನ್ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ನೋ ಸಿಎಎ, ನೋ ಎನ್ಆರ್ಸಿ, ನೋ ಎನ್ಪಿಆರ್ ಭಿತ್ತಿ ಪತ್ರ ಹಿಡಿದು ಪ್ರತಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಉದಯ ನ್ಯೂಸ್ ಕರ್ನಾಟಕದ ಜೊತೆ ಮಾತನಾಡಿದ ಸಮಾಜ ಸೇವಕರಾದ ಮಾಸ್ತಿ ಜಾಕಿರ್ ಅಲಿ ಖಾನ್, ದೇಶ ವಿರೋಧಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಿಂದಾಗಿ ದೇಶದಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ. ಸಂವಿಧಾನ ನಮ್ಮನ್ನು ರಕ್ಷಿಸಲಿದೆ, ಆದರೆ ಈ ಕಾಯ್ದೆ ಗೊಂದಲದ ಗೂಡಾಗಿದೆ. ಅಲ್ಪಸಂಖ್ಯಾತರಿಗೆ ಮಾರಕವಾದ ಕಾಯ್ದೆ ಇದಾಗಿದೆ. ಅಲೆಮಾರಿಗಳು, ಆದಿವಾಸಿ ಬುಡಕಟ್ಟು ಜನರು, ವಸತಿಹೀನರು ಎಲ್ಲಿಂದ ದಾಖಲೆ ತರಲು ಸಾಧ್ಯ? ಗಾಂಧೀಜಿ ಅವರ ಕನಸಿಗೆ ಈ ಕಾಯ್ದೆ ಅಭಾಸವಾಗಿದೆ ಎಂದರು. ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಬಿಲಾಲ್ ಮಸೀದಿಯಿಂದ ಪ್ರತಿಭಟನಾ ನಿರತ ಯುವಕರು, ಮಹಿಳೆಯರು, ಮುಸ್ಲಿಂ ಮುಖಂಡರು ಮಾನವ ಸರಪಳಿಯಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿದರು.